ಹಾಯ್, ನಮಸ್ಕಾರ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಗೂಗಲ್ ಮ್ಯಾಪನ್ನು ಯೂಸ್ ಮಾಡ್ತಾಯಿರ್ತೀವಿ. ಹೌದು, ನೀವೇನಾದರೂ ಒಂದು ಪ್ಲೇಸ್ಗೆ ಹೋಗಬೇಕಂದ್ರೆ ಫಸ್ಟು ನಾವು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡ್ತೀವಿ, ಇದು ಎಷ್ಟು ದೂರ ಆಗುತ್ತೆ ಮತ್ತು ಎಲ್ಲಿದೆ ಅಂತ ಫಸ್ಟು ನಾವು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡ್ತೀವಿ. ಅದೇ ರೀತಿ ನೀವೇನಾದರೂ ಒಂದು ಟ್ರಿಪ್ ಹೋದಾಗ ಅಲ್ಲಿ ನೆಟ್ವರ್ಕ್ ಇರೋಲ್ಲ, ಬಟ್ ನಿಮಗೆ ಗೂಗಲ್ ಮ್ಯಾಪ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಆ ಟೈಮಲ್ಲಿ ನೀವು ಯಾವ ರೀತಿ ನೀವು ಆಫ್ಲೈನಲ್ಲಿ ಕೂಡ ನೀವು ಗೂಗಲ್ ಮ್ಯಾಪನ್ನು ಯೂಸ್ ಮಾಡ್ಬೋದು, ಅದು ಯಾವ ರೀತಿ ಅಂತ ಇವತ್ತು ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೀವು ಗೂಗಲ್ ಮ್ಯಾಪನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೀವು ನಿಮ್ಮ ಪ್ರೊಫೈಲ್ಗೆ ಬರಬೇಕಾಗುತ್ತೆ. ಓಕೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿ ಇಲ್ಲಿ ನೋಡೋದು ನಿಮಗೆ ಆಫ್ಲೈನ್ ಮ್ಯಾಪ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಓಕೆ, ಇಲ್ಲಿ ನೋಡೋದು ನಿಮಗೆ ಆಫ್ಲೈನ್ ಮ್ಯಾಪ್ಸ್ ಅಂತ ಇದೆ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಸಿಗುತ್ತೆ, ಸೆಲೆಕ್ಟ್ ಯುವರ್ ಓನ್ ಮ್ಯಾಪ್ ಅಂತ. ಓಕೆ, ಇಲ್ಲಿ ನೀವು ನಿಮಗೆ ಎಷ್ಟು ಮ್ಯಾಪ್ ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡೋದು ನಿಮಗೆ ಈ ರೀತಿ ಒಂದು ಬಾಕ್ಸ್ ಸಿಗುತ್ತೆ. ಓಕೆ, ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೋಬೋದು. ನಾನೀಗ ಝೂಮ್ ಮಾಡ್ತೀನಿ. ಓಕೆ, ಝೂಮ್ ಮಾಡಿದ್ರೆ ಜಾಸ್ತಿ ಮ್ಯಾಪ್ ಕವರ್ ಆಗುತ್ತೆ. ಓಕೆ, ಈ ನೋಡೋದು ಈ ರೀತಿ ನೋಡಿ, ನಾನು ಝೂಮ್ ಮಾಡಿದೆ ಇಷ್ಟು ಮ್ಯಾಪು ಕವರ್ ಆಯಿತು, ಮತ್ತು ಝೂಮ್ ಔಟ್ ಮಾಡಿದ್ರೆ ಜಾಸ್ತಿ ಮ್ಯಾಪ್ ಕವರ್ ಆಗುತ್ತೆ. ಓಕೆ, ನಿಮಗೆ ಯಾವ ಜಾಗದಲ್ಲಿ ನೆಟ್ವರ್ಕ್ ಸಿಗೋಲ್ಲ ಅನಿಸುತ್ತೋ ಅಂಥ ಟೈಮಲ್ಲಿ ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನೆಕ್ಸ್ಟು ಜರ್ನಿನ ಮುಂದುವರಿಸ್ಬೋದು. ಓಕೆ, ನಾನು ಡೌನ್ಲೋಡ್ ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂತ. ಈ ರೀತಿ ನೀವು ಜಾಗ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡೋದು ನಿಮ್ಮ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ಸ್ ಇದೆ. ಓಕೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡೋದು ನಿಮಗೆ ಡೌನ್ಲೋಡ್ ವಿಲ್ ಯೂಸಿಂಗ್ ಅಪ್ ಟು 125 MB ಅಂತ ಇದೆ. ಓಕೆ, ಅಂದರೆ ನೀವು ಜಾಗ ಎಷ್ಟು ಸೆಲೆಕ್ಟ್ ಮಾಡ್ಕೊತೀರೋ ಅದ್ರ ಮೇಲೆ MB ಕೂಡ ಡಿವೈಡ್ ಆಗುತ್ತೆ. ಓಕೆ, ಆ ರೀತಿ ಇರುತ್ತೆ. ನೀವು ಡೌನ್ಲೋಡ್ ಮಾಡೋಕೆ ಕ್ಲಿಕ್ ಮಾಡಿದ ಮೇಲೆ ಡೌನ್ಲೋಡ್ ಆಗುತ್ತೆ. ನಾನು ಡೌನ್ಲೋಡ್ ಮಾಡಿದೆ ಆಲ್ರೆಡಿ, ತೋರಿಸ್ತೀನಿ ಬನ್ನಿ. ಓಕೆ, ನಾನೀಗ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀವು ಡೌನ್ಲೋಡ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಬರುತ್ತೆ, ಮ್ಯಾಪ್ ಫೋನ್ ಅಂತ ಇದೆ. ಓಕೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಡೌನ್ಲೋಡ್ ಮಾಡಿರುವಂಥ ಮ್ಯಾಪು. ಓಕೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಇದು ಆಲ್ಮೋಸ್ಟು ಬ್ಯಾಂಗ್ಳೂರ್ ಟು ತುಮಕೂರು ಕವರ್ ಆಗಿದೆ. ಓಕೆ, ನಾನೀಗ ನೆಟ್ ಆಫ್ ಮಾಡ್ತಾಯಿದ್ದೀನಿ. ಓಕೆ, ನೆಟ್ ಆಫ್ ಮಾಡಿ ಈಗ ನಾನು ಬ್ಯಾಂಗ್ಳೂರ್ ತುಮಕೂರು ಹೊಡಿತಾಯಿದ್ದೀನಿ. ಓಕೆ, ಬ್ಯಾಂಗ್ಳೂರ್ ಚೆಕ್ ಮಾಡ್ತಾಯಿದ್ದೀನಿ ಒಂದು ಸೆಕೆಂಡ್, ಈಗ ತುಮಕೂರು ಹಾಕ್ತಾಯಿದ್ದೀನಿ. ಓಕೆ, ನೋಡ್ಬೋದು ನಾನೀಗ ತುಮಕೂರು ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ನೋಡೋದು ನಿಮಗೆ ತುಮಕೂರು ಕರ್ನಾಟಕ ಬಂತು, ಇಲ್ಲಿ ಆಫ್ಲೈನ್ ತೋರಿಸ್ತಾ ಇದೆ. ಓಕೆ, ನಾನೀಗ ಡೈರೆಕ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಯಿತು. ಓಕೆ, ನೋಡ್ಬೋದು ಈ ರೀತಿ ಒಂದು ನಿಮಗೆ ಸಿಗುತ್ತೆ. ಅದೇ ನೆಕ್ಸ್ಟ್, ಈಗ ನಾನು ಈಗ ನೆಟ್ ಆಫ್ ಆಗಿದೆ, ಬೇರೆ ಏರಿಯಾ ಸೆಲೆಕ್ಟ್ ಮಾಡ್ತಾಯಿದ್ನಿ. ಓಕೆ, ಬೇರೆ ಏರಿಯಾ ಅಂತಂದರೆ ಹೈದರಾಬಾದ್ ಆಗ್ತಾಯಿದ್ನಿ. ಓಕೆ, ಅಂದರೆ ಓಕೆ, ಹೈದರಾಬಾದ್ ತೆಲಂಗಾಣ ಹಾಕಿದ್ದೀನಿ. ಈಗ ಸ್ಟಾರ್ಟ್ ಕೊಡ್ತೀನಿ, ನೋಡ್ಬೋದು ಇದು ನೆಟ್ ಆಫ್ ಆಗಿದೆ. ಬಟ್ ನಾನು ಆ ಏರಿಯಾನ ಡೌನ್ಲೋಡ್ ಮಾಡಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಟ್ರೈ ಅಗೇನ್ ಅಂತ ಬಂತು. ಓಕೆ, ಈ ರೀತಿ ನೀವು ಕೂಡ ನಿಮಗೆ ಬೇಕಾಗಿರುವಂಥ ಮ್ಯಾಪನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಓಕೆ, ನಿಮಗೆ ಏನಾದರೂ ನೆಟ್ವರ್ಕ್ ಸಿಕ್ಕಿಲ್ಲ ಅಂತಂದರೆ ಅಂಥ ಜಾಗದಲ್ಲಿ ನೀವು ಈ ರೀತಿನ ಯೂಸ್ ಮಾಡ್ಕೋಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.